गौरीबिदनूर तालूकिन गंगासंद्र प्रियदर्शिनी प्रौढ़शालेय हॉस्टेल विद्यार्थिगळिगे वार्डन किरुकुळ नीडुत्तिद्दाने एंदु विद्यार्थिगळ पोषकरु पोलीसरिगे दूरु सल्लिसिद्दारे। गंगासंद्र ग्रामदल्लि बड विद्यार्थिगळिगागि सीएसए चर्च वतियिंद प्रियदर्शिनी प्रौढ़शाले मत्तु विद्यार्थि निलयवन्न नडेसुत्तिद्दु ಈ ಶಾಲೆಯಲ್ಲಿ 8 ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನಡೆಯುತ್ತಿದ್ದು ಬೇರೆ ಊರಿನ 22 ಮಂದಿ ಬಡ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ। ಇವರಿಗಾಗಿ ಸಿಎಸ್ಎ ಚರ್ಚ್ ವತಿಯಿಂದ ವಿದ್ಯಾರ್ಥಿ ನಿಲಯದಲ್ಲಿ ಆಶ್ರಯ ನೀಡಿರುವುದು ಸರಿಯಷ್ಟೇ, ಆದರೆ ವಸತಿ ನಿಲಯದ ವಾರ್ಡನ್ ಮಧು ಎಂಬುವರು ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಇನ್ನಿಲ್ಲದ ಕಿರುಕುಳ ಹಾಗೂ ಅವ್ಯಾಚ್ಯ ಪದಗಳಿಂದ ನಿಂದಿಸುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ತಮ್ಮ ಪೋಷಕರ ಬಳಿ ಅಳಲನ್ನ ತೋಡಿಕೊಂಡಿದ್ದಾರೆ। ವಿದ್ಯಾರ್ಥಿಯ ಪೋಷಕರಾದ ಚಂದ್ರಾಯಪಟ್ಟಣದ ಸ್ವಾತಿ, ಚಿಕ್ಕಬಳ್ಳಾಪುರ ತಾಲೂಕಿನ ಕಾಟೇನಹಳ್ಳಿ ಗ್ರಾಮದ ಅನಿತಾ ಎಂಬುವರ ಮಕ್ಕಳು ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಈ ಶಾಲೆಗೆ ಸಂಬಂಧಿಸಿದ ಹಾಸ್ಟೆಲ್ನಲ್ಲಿ ಹಾಜರಿದ್ದಾರೆ। ವಾರ್ಡನ್ ಪ್ರತಿನಿತ್ಯ ಕಟ್ಟಿಗೆ ಸೌಟಿನಿಂದ ಮನಬದಂತಿ ತಳಿಸುತ್ತಾನೆ, ಕೆಟ್ಟ ಕೆಟ್ಟ ಅವ್ಯಾಚ್ಯ ಪದಗಳಿಂದ ನಿಂದಿಸುತ್ತಾನೆ, ನಾವುಗಳು ಶಾಲೆಗೆ ಹೋಗುವುದಿಲ್ಲ ಅಂತ ಮಕ್ಕಳು ಹಠ ಮಾಡುತ್ತಿದ್ದಾರೆ ಅಂತ ಪೋಷಕರು ಪೊಲೀಸರಿಗೆ ತಿಳಿಸಿದರು। ಸ್ಥಳಕ್ಕೆ ಆಗಮಿಸಿದ ಗ್ರಾಮಾಂತರ ಠಾಣೆಯ ಎಸ್ಐ ರಮೇಶ್ ಗುಗ್ಗರಿ ಪೋಷಕರ ದೂರನ್ನು ಸ್ವೀಕರಿಸಿ ವಾರ್ಡನ್ ಮಧು ವಿಚಾರಣೆಗೆ ಒಳಪಡಿಸುವುದಾಗಿ ತಿಳಿಸಿದರು। ಮಕ್ಕಳನ್ನು ಹೊಡಿತಾ ಇದ್ದಾನೆ, ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ, ನಾನು ಚಿಕ್ಕ ಸೌಟು ಅನ್ಕೊಂಡಿದ್ದೆ, ಎಷ್ಟು ಉದ್ದ ರಾಡು ಸರ್, ಮಗು ಉಳಿತಾನ, ಅವನು ಈ ತರ ಹೊಡೆದ್ರೆ ಮಗು ಉಳಿತಾನ, ಯಾರು ಅದರ ಮಗು ಸತ್ತೋದ್ರೆ ಜೀವಕ್ಕೆ ಬೆಲೆ ಕೊಡ್ತಾರೆ ಸರ್? ನೀವು ಇಲ್ಲಿ ಸಂಬಂಧಪಟ್ಟವರು ಯಾರಿಗೂ ವಿಚಾರಣೆ ತಿಳಿಸ್ತೀನಿ, ಕಂಪ್ಲೇಂಟ್ ಎಲ್ಲ ವಿಚಾರಣೆ ತಿರ್ಸ್ತೋ ಸರ್, ನಾವು ನೋಡ್ಕೊಳ್ಳೋಣ ಬಿಡಿ, ಹೇಳ್ತೀವಿ। ಯಾರಿಗೆ ಮಾಡಿದ್ರಿ ನೀವು ಸರ್? ಅವರಿಗೆ ಒಂದ್ ಸತಿ ಬಂದು ಇವರಿಗೆ ವಾರ್ನ್ ಮಾಡಿ ಹೋಗಿದ್ರು, ನೋಡಿ ಮಕ್ಕಳನ್ನ ಹೊಡಿಬೇಡಿ ನೀವು, ಈ ತರ ಹೊಡೆಯೋ ತಪ್ಪು ಅಂತ ಹೇಳಿ ಕಾಯ್ತು ಬಿಡಿ ಮೇಡಂ ಅವರೇ ಅನ್ಕೊಂಡು ಸುಮ್ಮನೆ ಮತ್ತೆ ಇನ್ನೊಂದು ಸತಿ ಈ ಹೆಬ್ಬೆಟ್ ಅನ್ನೋದು ತುಂಬಾ ಇಷ್ಟ, ಅಪ್ಪ ಕಿವು ಕಟ್ಕೊಂಡು ಹಸಿರು ಕಟ್ಟೋಗಿತ್ತು, ಆಮೇಲೆ ಕೂಡ ನಾನು ಬಂದ್ಬಿಟ್ಟು ಹೇಳೋದೆ, ನೋಡಿ ಹೊಡಿಬೇಡಿ, ತಂದೆ ಹೇಳ್ದಾರ ಮಗು, ನಾವು ತುಂಬಾ ಕಷ್ಟಪಟ್ಟು ಸಾಕಿದೀನಿ, ನೀವು ಹೊಡಿಬೇಡಿ, ನಾನು ಹಾಸ್ಟೆಲ್ ವಾರ್ಡನ್ ಆಗಿ ಕೆಲಸ ಮಾಡಿದೀನಿ 28 ವರ್ಷ, ನಾವು ಯಾವ ಮಕ್ಕಳಿಗೂ ಈ ತರ ಮಾಡಿಲ್ಲ, ಹೊಡಿಬೇಡಿ ಅಂತ ಹೇಳಿಕ್ಕೆ, ಈಗ ಜಸ್ಟ್ ಬಂದಾಗ ನಾನು ಕೇಳಿದೆ, ನೋಡಿ ಯಾಕೆ ಹೊಡೆದಿದ್ದು ನನ್ನ ಮಗನಿಗೆ ಅಂತ ನನ್ನ ಕತ್ತಿನ ಪಟ್ಟಿ ಹಿಡ್ಕೊಂಡು ಕೇಳಿದ್ಕೆ, ನಿನಗೆ ಐತೆ ಕಣೆ ಸೂಳೆ ಮುಂಡೆ, ನಿನಗೆ ಐತೆ ಕಣೆ, ಇನ್ನು ನೀನು ಉಳ್ಕೊಳ್ಳಲ್ಲ ಕಣೆ, ಇನ್ನು ನಿನ್ನ ಕಿತ್ತಾಕ್ತೀನಿ ಕಣೆ, ನೀನು ಅಂತವಳು ಮೇನ್ ರೋಡಲ್ಲಿ ನಿಂತ್ಕೊಂಡು ಒಂದು ಹೆಣ್ಣು ಮಗಳು ಈ ತರ ಮಾತಾಡಿದ್ರೆ ನ್ಯಾಯನ, ಈ ತರ ಮಾತಾಡಿದ್ಕೆ ಅವರು ಒಂದು ಏಟು ಹೊಡೆದ್ರು, ಅವ್ರು ಹೊಡೆದಿದ್ದಕ್ಕೆ ಸ್ಕೂಲ್ ಟೀಚರ್ಸ್ಗಳೆಲ್ಲ ಬಂದು, ಆವತ್ತು ಮಗು ನೋಡಿಬೇಕಾರೆ ಯಾವ ಟೀಚರ್ಸು ಬರಲಿಲ್ಲ, ಯಾವ ಮೇಡಮ್ಸು ಬರಲಿಲ್ಲ, ಇವತ್ತು ನಾವು ಅವ್ರನ್ನ ಬೈತಿದ್ರೆ ಎಲ್ಲ ಟೀಚರ್ಸ್ಗೆ ನೋವಾಗುತ್ತಾ, ಅವತ್ತು ನಮ್ಮ ಮಗನಿಗೆ ನೋವಾಗ್ಲಿಲ್ವಾ, ಹೊಡಿಬೇಕಾರೆ ಯಾರಿಗೂ ನೋವಾಗ್ಲಿಲ್ವಾ, ಯಾಕೆ ಹೊಡೆದ್ರೆ ಅಂತ ಕೇಳಕ್ಕೆ ಅಧಿಕಾರ ಯಾರಿಗೂ ಇತ್ತಿಲ್ವಾ, ಹೇಳಿ ಸರ್, ಇದಕ್ಕೇನು ಉತ್ತರ ಕೊಡೋದು ನಾವು ಅವ್ರಿಗೆ, ಈ ತರ ಹೊಡೆದ್ರೆ ಈ ತರ ಟಾರ್ಚಲ್ಲಿ ಕೊಟ್ರೆ ಒಂದು ಮಗುನ ಏನ್ ಮಾಡೋದು, ರಾಡಲ್ಲಿ ಹೊಡಿಯೋದು, ಕಲ್ಲಲ್ಲಿ ಹೊಡಿಯೋದು, ಕಬ್ಬಿಣದಲ್ಲಿ ಹೊಡಿಯೋದು, ಸೌಟಲ್ಲಿ ಹೊಡಿಯೋದು, ಕರ್ಪುಡಿ ಹಾಕೋದು, ಎಲ್ಲ ಚಿತ್ರಹಿಂಸೆ ಕೊಡೋದು, ಕಾಲ್ ಕಾಲಲ್ಲಿ ಒದಿ, ಅದು ಏನ್ ಗೊತ್ತಾ ತಲೆ। ಈ ಬಗ್ಗೆ ಶಾಲೆಯ ಮುಖ್ಯೋಪಾಧ್ಯಾಯಿನಿ ವೀಣಾದತ್ ಅವರಿಗೆ ಈ ಘಟನೆಯ ಕುರಿತು ವಿವರಣೆ ನೀಡುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ, ವಿವರಣೆಯ ಬಳಿಕ ಸೂಕ್ತ ಕ್ರಮವನ್ನ ಜರುಗಿಸಲಾಗುವುದು ಎಂದು ಗೌರಿಬಿದನೂರು ಬಿಇಒ ಶ್ರೀನಿವಾಸ್ ಮೂರ್ತಿ ತಿಳಿಸಿದ್ದಾರೆ। ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ। ಮಂಜುನಾಥ್ ಅಮುಕ್ ಟಿವಿ ಗೌರಿಬಿದನೂರು।